महाराष्ट्रात ओमिक्रॉन आणि कोविड संसर्गाची दिवसेंदिवस वाढ होत असल्याच्या पार्श्वभूमीवर सरकारने राज्य सरकारला पुढील तपासणी आणि आरटीपीसीआर नकारात्मक अहवालाशिवाय सीमेवर प्रवेश करण्यास परवानगी नाकारली असून अहवालाशिवाय प्रवेश न देण्याचे आदेश दिले आहेत. महाराष्ट्रातील कागवाड ते मिरज शहराला जोडणाऱ्या रस्त्यावरील चेकपोस्टवर खुद्द कागवाड तहसीलदार राजेश बुरली यांनी स्वतः वाहनांची तपासणी करून आरटीपीसीआर अहवाल पाहूनच वाहनांना पुढेच पाठविले आहे. प्रवाशांमध्ये आरटीपीसीआर अहवाल पाहूनच वाहनांना पुढे पाठविले आहे. ಕಳೆದ ಹಲವಾರು ತಿಂಗಳುಗಳಿಂದ ನಾವು ಚೆಕ್ಪೋಸ್ಟ್ಗಳ ಚಾಲ್ತಿ ಇಟ್ಟಿದ್ದೀವಿ. ಈಗ ಪುನಃ ಮಹಾರಾಷ್ಟ್ರದಲ್ಲಿ ಕೋವಿಡ್-19 ಸಂಬಂಧಪಟ್ಟಂಥ ಕೇಸುಗಳು ಭಾಳ ಉಲ್ಬಣಗೊಳ್ತಾ ಇದೆ. ಮೂರನೆಯಲ್ಲಿ ಬರುವಂಥ ಎಲ್ಲ ಚಾನ್ಸಸ್ ಇರೋದರಿಂದ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಎಲ್ಲ ವಾಹನಗಳಿಗೆ ಆರ್ಟಿಫಿಷಿಯಲ್ ಕಡ್ಡಾಯಗೊಳಿಸಿದ್ದೀವಿ ಮತ್ತು ಎರಡು ವ್ಯಾಕ್ಸಿನೇಷನ್ ತೊಗೊಂಡವರು ಇರಬೇಕು. ಅಂಥವ್ರಿಗೆ ಮಾತ್ರ ನಾವು ಇಲ್ಲಿ ಒಳಗಡೆ ಅಲೋವ್ ಮಾಡೋದು, ಇಲ್ಲ ಅಂತಂದರೆ ಬೇರೆಯವ್ರಿಗೆ ಅಲೋವ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನಿನ ದಿವಸ ಎಲ್ಲ ಚೆಕ್ಪೋಸ್ಟ್ಗಳ ಕಟ್ಟುನಿಟ್ಟಿನ ಒಂದು ವೆರಿಫೈ ಚೆಕ್ ಮಾಡೋದಕ್ಕೆ ನಿರ್ದೇಶನ ನೀಡಿದ್ದಾರೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಬೆಳಗಾವಿ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಲವಾರು ಚೆಕ್ಪೋಸ್ಟ್ಗಳಿಗೆ ಹೆಚ್ಚಿನ ಒಂದು ಭದ್ರತೆ ಅಥವಾ ಹೆಚ್ಚಿನ ಒಂದು ವ್ಯಾಕ್ಸಿನೇಷನ್ ಹಾಕಿದವರು ಮತ್ತು ಆರ್ಟಿಫಿಷಿಯಲ್ ಇದೆ ಎಲ್ಲ ಚೆಕ್ ಮಾಡಲಿಕ್ಕೆ ಸ್ಪಷ್ಟ ನಿರ್ದೇಶನ ಇರೋದ್ರಿಂದ ನಾವು ಇವತ್ತಿನ ದಿವಸ ಎಲ್ಲವೂ ಚೆಕ್ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಒಂದು ಮಹಾರಾಷ್ಟ್ರದಿಂದ ಬರುವಾಗ ಅವರು ಕಂಪಲ್ಸರಿ ಆರ್ಟಿಫಿಷಿಯಲ್ ನೆಗೆಟಿವ್ ಸರ್ಟಿಫಿಕೇಟ್ ತರಲೇಬೇಕು. ಅಂಥವ್ರಿಗೆ ಮಾತ್ರ ಅಲೋವ್ ಮಾಡೋದು, ಇಲ್ಲ ಅಂತಂದ್ರೆ ಎಲ್ಲ ಗಡಿಗಳನ್ನ ವಾಪಸ್ ಕಳ್ಸ್ಕೊಂಡು. ಮೆಡಿಕಲ್ ಕ್ಲೇಮ್ ಸ್ವಲ್ಪ ಜನ ಭಾಳ ಮಹಾರಾಷ್ಟ್ರ ಕರ್ನಾಟಕದಿಂದ ಹಲವಾರು ಜನ ಇಲ್ಲಿ ಮಿರಜಕ್ಕೆ ಮೆಡಿಕಲ್ಗಾಗಿ ಬಂದಿರ್ತಾರೆ. ಅಂಥವ್ರು ಏನಾದರೂ ನಮ್ಮ ಕರ್ನಾಟಕದಿಂದ ಹೋದವ್ರು ಇರ್ಬೋದು ಅಥವಾ ಕರ್ನಾಟಕದವ್ರು ರಿಟರ್ನ್ ಬರುವಂಥ ಮೆಡಿಕಲ್ ಏನಾದರೂ ಸರ್ಟಿಫಿಕೇಟ್ಸ್ ಇತ್ತು ಅಂದರೆ ಅವರಿಗೆ ರಿಲ್ಯಾಕ್ಸೇಷನ್ ಮಾಡುವಂಥದ್ದು. ಮತ್ತು ಎರಡು ವ್ಯಾಕ್ಸಿನ್ ತೊಗೊಂಡವ್ರಿಗೇನು ರಿಲೀಫ್ ಐತೆ? ಎರಡು ವ್ಯಾಕ್ಸಿನೇಷನ್ ತೊಗೊಳ್ಗಲ್ದೇ ಕೂಡ ಮಹಾರಾಷ್ಟ್ರದವ್ರು ಯಾರೇ ಬಂದರೂ ಕೂಡ ಆರ್ಟಿಫಿಷಿಯಲ್ ಕಡ್ಡಾಯಗೊಳಿಸ್ತಾರೆ. ಸರ್, ಇವಾಗ ಕಳ್ಮಾರ್ಗವರೆಗೆ ಬರ್ತಾ ಇದ್ದಾರೆ ಜನ, ಅದಕ್ಕೆ ಕಳ್ಮಾರ್ಗ ಬಂದವರಿಗೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟಿದ್ದೀವಿ. ಅಲ್ಲಲ್ಲಿ ಮೊಬೈಲ್ ವ್ಯಾನ್ ಪೊಲೀಸ್ ಮೊಬೈಲ್ ವ್ಯಾನ್ಗಳಲ್ಲಿ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಸಿಪಿಐ ಮತ್ತು ಸಿಎಸ್ಐ ಅವರಿಗೆ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದೀವಿ. ಅವರು ಕೂಡ ಮಾಡ್ತಾ ಇದ್ದಾರೆ, ಎಷ್ಟು ಸಾಧ್ಯತೆ ಅಷ್ಟು ನಾವು ಅವರಿಗೆ ತಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇನ್ನೊಂದು ಕಾಲ್ನಡಿಗೆಯಿಂದ ಜನರು ಇದೇ ಮುಖಾಂತರ ಹೋಗ್ತಾ ಇದ್ದಾರೆ ಚೆಕ್ಪೋಸ್ಟ್? ಕಾಲ್ನಡಿಗೆಯಿಂದ ಅಂಥವ್ರು ಯಾರಾದರೂ ಬಂದರೆ ನಾವು ಇಲ್ಲಿ ಟೆಸ್ಟಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇಲ್ಲಿ ಈಗಾಗಲೇ ಕೂಡ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಅಂಥವ್ರು ಯಾರೂ ಕೂಡ ಸರ್ಟಿಫಿಕೇಟ್ ಇಲ್ಲಾರದೆ ಬಂದರೆ ಅವ್ರಿಗೆ ಟೆಸ್ಟ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಅಂಥವ್ರು ಮಾಡೋರ್ಗೂ ಕೂಡ ನಾವು ವ್ಯವಸ್ಥೆ ಕೂಡ ಮಾಡ್ತೀವಿ. ಪ್ರಸಾರ ಮಾಧ್ಯಮಾಂಶಿ ಬೋಲ್ತಾನ ತೆ ಮನಾಲೆ ಕಿ ಮಹಾರಾಷ್ಟ್ರಾತ್ ಕೊರೋನಾ ಸಾಥಿಚಾ ರೋಗಾಚಾ ಫೈಲಾ ಹೋತಾ ಹೆ, ಯಾಸಾಠಿ ಚೆಕ್ಪೋಸ್ಟ್ವರ್ ತಪಾಸಣಿ ಕರಣ್ಯಾತ್ ಏತ್ ಅಸಲ್ಯಾಚಿ ಮಾಹಿತಿ ತ್ಯಾನೀ ದಿಲಿ ಆಹೆ. ಯಾವೇಳಿ ಉಪತಹಸೀಲ್ದಾರ್ ಅಣ್ಣಾಸಾಹೇಬ್ ಕೋರೆ ತಸೇಚ್ ಆರೋಗ್ಯ ವಿಭಾಗಾಚೆ ಕರ್ಮಚಾರಿ ವ ಪೊಲೀಸ್ ಕರ್ಮಚಾರಿ ಉಪಸ್ಥಿತ ಹೋತೆ. ವಿಜಯ ಮಹಾಂತೇಶ್ ಅರ್ಕೇರಿ, KNN ಸಿಟಿ ನ್ಯೂಸ್, ಕಾಗವಾಡ್.